ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನನ್ನ ಜೊತೆ ಇದ್ರ ನನ್ನ ಕಲೆ ನಾನು ಚೈತ್ರರಾಜ್ ಎಸ್ ವೀಕ್ಷಕರೆ ಇವತ್ತು ಬೆಳಗಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನಟ ಕಿಚ್ಚ ಸುದೀಪ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಬೆಂಬಲಿಸಿ ಅವರು ಹೇಳುವ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವುದಾಗಿ ತಿಳಿಸಿದ್ದಾರೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ನಾನು ಬಿಜೆಪಿ ಪಕ್ಷ ಸೇರ್ತಾ ಇಲ್ಲ ರಾಜಕೀಯವನ್ನು ಪ್ರವೇಶ ಮಾಡ್ತಾ ಇಲ್ಲ ಬಸವರಾಜ ಬೊಮ್ಮಾಯಿ ಅವರು ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತವರು ಈಗ ಅವರು ವೈಯಕ್ತಿಕ ನೆಲೆಯಲ್ಲಿ ಮಾತ್ರ ಬೊಮ್ಮಾಯಿ ಅವರನ್ನು ಬೆಂಬಲಿಸಿ ಪ್ರಚಾರ ಮಾಡುತ್ತೇನೆ ಅಂತ ಹೇಳಿದ್ದಾರೆ No, sir, I'm not entering politics at all, sir. I'm still dealing with the politics. Are you telling me your answer? Yes, sir, I am not entering politics, sir. My fans will be happy with that. Bombay ever again, I'm not bendala, sir. Actually, adru tappe illa heladralli neevu actually you are expecting a certain answer from me. I actually answered. Nan hesaru human connect and I'm coming with him. Avrigo sir, sir. Alli so adukoskara nan idralli nanna sampurna sampurna nanna avrige bendirodu nanna support. ನಾನು ಬೊಮ್ಮಾಯಿ ನನ್ನ ಮಾ ಬೊಮ್ಮಾಯಿ ಅಂದ್ರೆ ನನ್ನ ಮಾಮಾನಿಗೋಸ್ಕರ ನಾನು ಬಂದಿದ್ದೀನಿ ಅವರ ಸಪೋರ್ಟಿಗೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಣಯಗಳ ಬಗ್ಗೆ ನನಗೆ ಸಂಪೂರ್ಣ ಗೌರವವಿದೆ ಅವರ ನಿರ್ಣಯಗಳ ಬಗ್ಗೆ ಹೆಮ್ಮೆ ಇದೆ ಆದರೆ ನಾನು ಇವತ್ತು ಬಂದಿರೋದು ರಾಜಕೀಯ ಪ್ರವೇಶ ವಿಚಾರವಾಗಿ ಅಲ್ಲ ನಾನು ಬಂದಿರೋದು ಕೇವಲ ವ್ಯಕ್ತಿಗೋಸ್ಕರ ಅಷ್ಟೇ ಅಂತ ಸ್ಪಷ್ಟ ಕೊಟ್ಟಿದ್ದಾರೆ ಕಿಚ್ಚಸುದಿ ಮೋದಿ ಬಟ್ ದೇರ್ ಆರ್ ಲಾಟ್ಸ್ ಸರ್ ದೇರ್ ಆರ್ ಲಾಟ್ ವಿ ಅಗ್ರಿ ಅಪಾನ್ ವಿ ಐಡಲೈಸ್ ಅಂಡ್ ವಿ ಸೇ ಯಾ ದಿಸ್ ಇಸ್ ರೈಟ್ ದಿಸ್ ಇಸ್ ವೇರ್ ದಟ್ ಇಸ್ ವೈ ಇಂಡಿಯಾ ಇಸ್ ಪಾಪುಲರ್ ಇಂಡಿಯಾ ಇಸ್ ಗೋಯಿಂಗ್ ಅಪ್ ಟುಡೇ ಯೆಸ್ ಆಫ್ ಕೋರ್ಸ್ ಐ ಅಗ್ರಿ ಅಪಾನ್ ಅವರ್ ಲೀಡರ್ಶಿಪ್ Mr. Modi, I totally respect certain decisions that he's taken, and as an Indian, I totally respect that, sir. But that has got nothing to do with me sitting here today, because this is with me connecting here. But again, coming back as an Indian, sir, yes, sir, there are a lot of things I agree upon, and I'm very. ಇನ್ನು ಇದೇ ವೇಳೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಚಾರಕ್ಕೆ ಬರಲು ಒಪ್ಪಿದ ಸುದೀಪ್ಗೆ ವಂದನೆಯನ್ನ ತಿಳಿಸಿದ್ದಾರೆ ಇನ್ನು ವಿಚಾರಧಾರೆಗಳು ಅವರು ಪ್ರಚಾರದಲ್ಲಿ ಹೇಳ್ತಾರೆ ಸುದೀಪ್ ಮೂಲಕ ನಮ್ಮ ಪ್ರಚಾರಕ್ಕೆ ದೊಡ್ಡ ಶಕ್ತಿ ಸಿಗಲಿದೆ ಅಂತ ಹೇಳಿದ್ದಾರೆ ಸುದೀಪ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅವರ ಈ ಒಂದು ನಿರ್ಣಯ ನಮ್ಮ ಮೇಲಿನ ಪ್ರೀತಿ ವಿಶ್ವಾಸದಿಂದ ನಮಗೆ ಸಂಪೂರ್ಣವಾದಂತ ಬೆಂಬಲ ಕೊಡುವಂತ ಅವರ ನಿರ್ಣಯವನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತು ಅವರು ಒಬ್ಬ ಅತ್ಯಂತ ಜನಪ್ರಿಯ ನಟ ಇರೋದ್ರಿಂದ ಅವರಿಗೆ ಕ್ಯಾಂಪೇನ್ಗೆ ಯಾವ್ಯಾವ ರೀತಿ ಪ್ಲಾನ್ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ ಅವ್ರಿಗೂ ಕೂಡ ಅನುಕೂಲ ಆಗಬೇಕು ಮತ್ತು ಕ್ಯಾಂಪೇನ್ ಕೂಡ ಎಲ್ಲ ಕಡೆ ಆಗಬೇಕು ಪ್ಲಸ್ ಅವ್ರ ಫ್ಯಾನ್ಸ್ಗೂ ಕೂಡ ಎಲ್ಲ ರೀತಿಯ ಏನು ಅವ್ರಿಗೆ ಅನ್ನಕ ಇಲ್ಲದಂಗೆ ಅವ್ರ ಫ್ಯಾನ್ಸನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಪ್ರಚಾರವನ್ನು ಸುದೀಪ್ ಅವ್ರಿಗೆ ನಾವು ಬಳಕೆಯನ್ನು ಮಾಡ್ತೇವೆ ನಟ ಕಿಚ್ಚ ಸುದೀಪ್ ಬಿಜೆಪಿಗೆ ಬೆಂಬಲ ನೀಡುತ್ತಾರೆ ಎಂದು ತಿಳಿತಾ ಇದ್ದಂತೆ ಅವರ ಮನೆಗೆ ಎರಡು ಬೆದರಿಕೆ ಪತ್ರಗಳು ಬಂದಿದ್ದು ಈ ಸಂಬಂಧ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸುದೀಪ್ ಆಪ್ತ ಜಾಕ್ ಮಂಜು ದೂರನ್ನು ನೀಡಿದ್ದು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ಪತ್ರದಲ್ಲಿ ಸುದೀಪ್ ಹಾಗೂ ಅವರ ಪೋಷಕರನ್ನ ನಿಂದಿಸಲಾಗಿದೆ ಜೊತೆಗೆ ವಿಡಿಯೋ ಬಹಿರಂಗಪಡಿಸುತ್ತೇವೆ ಅಂತ ಬೆದರಿಕೆ ಹಾಕಲಾಗಿದೆ ಇದರ ಬಗ್ಗೆ ಮಾತನಾಡಿದ ಸುದೀಪ್ ಇದು ಚಿತ್ರರಂಗದಲ್ಲಿ ಇರುವವರ ಕೃತ್ಯ ಅವರಿಗೆ ಉತ್ತರ ನೀಡುತ್ತೇನೆ ಅಂತ ಕಿಡಿಕಾರಿದರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಮನೆ ಮೇಲೆ ಐಟಿ ದಾಳಿ ನಡೆದಿದೆ ಪದ್ಮನಾಭನಗರ ಟಿಕೆಟ್ ಆಕಾಂಕ್ಷಿ ಗುರುಪ್ಪ ನಾಯ್ಡು ಮನೆ ಮೇಲೆ ರೇಡ್ ನಡೆದಿದ್ದು ಮೂರು ವಾಹನಗಳಲ್ಲಿ ಐಟಿ ಅಧಿಕಾರಿಗಳು ಬಂದಿದ್ದಾರೆ ಇದೇ ವೇಳೆ ಗುರುಪ್ಪ ನಾಯ್ಡು ಆಪ್ತ ಬಸಪ್ಪ ಎಂಬುವವರ ಮನೆ ಮೇಲೂ ಕೂಡ ಐಟಿ ದಾಳಿ ಆಗಿರುವಂಥದ್ದು ಬಸಪ್ಪನಿಗೆ ಅವಿನ್ಯೂ ರಸ್ತೆಯಲ್ಲಿರುವಂತಹ ಜ್ಯುವೆಲರಿ ಶಾಪ್ ಇದೆ ಇನ್ನು ಸದ್ಯ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರೆದಿದೆ ಮಾಜಿ ಸಂಸದ ಶಿವರಾಮೇಗೌಡ ಪುತ್ರ ಚೇತನ್ ಗೌಡ ಮಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸೇರಿದ್ದಾರೆ ಕಲಬುರಗಿಯ ಗುರುಮಠಕಲ್ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೈದ್ಯ ಯೋಗೇಶ್ ಬೆಸ್ತರ್ ಹಾಗೂ ರಾಮದುರ್ಗ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಚಿಕ್ಕರೇವಣ್ಣ ಸಹ ಬಿಜೆಪಿ ಸೇರಿದ್ದಾರೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಕಟೀಲು ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ ನಾನು ಸಂಸದನಾಗಿ ಎರಡು ಬಾರಿ ಪಕ್ಷೇತರ ಸದಸ್ಯನಾಗಿ ನಾಗಮಂಗಲ ತಾಲೂಕಲ್ಲಿ ನಂದೇ ಆಗಿರ್ತಕ್ಕಂಥ ಹೋರಾಟವನ್ನು ನಾನು ಮಾಡ್ಕೊಂಬಂದೆ ಇದೊಂದು ಶಿಸ್ತಿನ ಪಕ್ಷ ಬೇರೆ ಪಕ್ಷ ನಾವೆಲ್ಲ ನೋಡಿದ್ದೀವಿ ಈ ಒಂದು ಶಿಸ್ತನ್ನು ಕಾಪಾಡಿಕೊಂಡು ಹೋಗಬೇಕಾದ ಭಾಳ ನಮ್ಮ ಕರ್ತವ್ಯ ಅಂತಕ್ಕಂಥ ದೃಷ್ಟಿಯಿಂದ ನಾನು ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ ಎಲ್ಲರೂ ಸಹಿತ ನಾವು ಪಾರ್ಟಿ ಕಟ್ಟಣ ಮಂಡ್ಯದಲ್ಲಿ ಕಮಲವನ್ನು ಅರಳಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಎರಡೂ ಪಕ್ಷದ
ಡೊಂಬರಾಟವನ್ನ ಜನ ನೋಡಿ ಬೇಸತ್ತು ಹೋಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಮಲವನ್ನು ಅರಳಿಸಿ ಮೂರನೇ ಶಕ್ತಿ ಅಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆ ಹೊತ್ತಿಗೆ ಪ್ರಥಮ ಶಕ್ತಿಯಾಗಿ ಬಿಜೆಪಿಯನ್ನ ಬೆಳೆಸೋಣ ನಾವೆಲ್ಲ ಅಂತಕ್ಕಂತ ಮಾತನ್ನ ನಾನು ನಮ್ಮೆಲ್ಲ ರಾಜ್ಯ ನಾಯಕರ ಮುಂದೆ ಭರವಸೆ ಕೊಡ್ತಾ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಭಾರಿ ಹೈಡ್ರಾಮಾ ನಡೆಯಿತು. ಸಚಿವ ಸುಧಾಕರ್ ಎದುರು ಕುತ್ತಿಗೆಗೆ ನೇಣು ಕುಣಿಕೆ ಹಾಕಿಕೊಂಡು ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡು ಟಿಕೆಟ್ ನೀಡುವಂತೆ ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ರಾಜೇಂದ್ರ ಅಂಬಲಿ ಮನವಿ ಮಾಡಿದರು. ಆದರೆ ಇದನ್ನೆಲ್ಲ ಸರಿಯಲ್ಲ ಅಂತ ಸಚಿವ ಸುಧಾಕರ್ ಹೊರಟು ಹೋದರು. ಬಿಜೆಪಿ ಕಾಂಗ್ರೆಸ್ ಅಸಮಾಧಾನಿತರಿಗೆ ಜೆಡಿಎಸ್ ಗಾಳ ಹಾಕ್ತಾ ಇದೆ. ರಾಜಾಜಿನಗರ ಟಿಕೆಟ್ ಸಿಗದೆ ಬೇಸರಗೊಂಡಿರೋ ಕಾಂಗ್ರೆಸ್ನ ಭವ್ಯ ನರಸಿಂಹಮೂರ್ತಿಗೆ ಗಾಳ ಹಾಕಿದೆ. ಜೆಡಿಎಸ್ಗೆ ಬಂದರೆ ರಾಜಾಜಿನಗರ ಕ್ಷೇತ್ರದಿಂದ ಟಿಕೆಟ್ ಕೊಡೋದಾಗಿ ಭರವಸೆ ನೀಡಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಹೋಗೋದಿಲ್ಲ ಅಂತ ವರ್ತೂರು ಪ್ರಕಾಶ್ ಕಿಡಿಕಾರಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯಗೆ ವರ್ಣದಿಂದ ಟಿಕೆಟ್ ಘೋಷಣೆಯಾಗಿದೆ. ಸಿದ್ದರಾಮಯ್ಯಗೆ ಕೋಲಾರ ಕ್ಷೇತ್ರದಿಂದಲೂ ಟಿಕೆಟ್ ಸಿಗಬಹುದು. ಆದರೆ ಎರಡೂ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೋಲ್ತಾರೆ. ವರುಣಾ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಯನ್ನು ಹುಡುಕ್ತಿದ್ದೇವೆ. ಇನ್ನೆರಡು ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಘೋಷಣೆ ಆಗಿದೆ ಸೀಟು ವರುಣಾ ಕ್ಷೇತ್ರಕ್ಕೆ. ಇವತ್ತು ಮೋಸ್ಟ್ಲಿ ಕೋಲಾರಕ್ಕೂ ಕೂಡ ನಿನ್ನೆ ಸ್ಕ್ರೀನಿಂಗ್ ಕಂಪ್ನಿನಲ್ಲಿ ನಮಗೆ ಬಂದಿರುವ ಮೂಲಗಳ ಪ್ರಕಾರ ಕೋಲಾರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಅಂತೇಳಿ. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಕೋಲಾರ ಮತ್ತು ವರುಣಾ ಕ್ಷೇತ್ರದಲ್ಲಿ ಕಳೆದ 2018 ಚುನಾವಣೆ ಫಲಿತಾಂಶ ಏನಿತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದೇ ರೀತಿ ಕೋಲಾರದಲ್ಲೂ ಕೂಡ ಆಗುತ್ತೆ, ವರುಣಾ ಕ್ಷೇತ್ರದಲ್ಲೂ ಕೂಡ ಆಗುತ್ತೆ. ಯಾಕಂತೇಳಿದ್ರೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಪಾಪದ ಕೆಲಸ ಈ ರಾಜ್ಯದಲ್ಲಿ ಈ ಸಮಾಜ ಏನೈತೆ ಕುರುಬ ಸಮಾಜವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಆ ಪಾಪದ ಕೂಡ ತುಂಬಿರೋದ್ರಿಂದ ಕೋಲಾರದಲ್ಲಿ ಮೂರನೇ ಪ್ಲೇಸ್ ಆಗುತ್ತೆ. ವರುಣಾ ಕ್ಷೇತ್ರದಲ್ಲೂ ಕೂಡ ಪ್ರಬಲವಾದಂಥ ಆಕಾಂಕ್ಷೆಯನ್ನು ಅಭ್ಯರ್ಥಿಯನ್ನು ಪಕ್ಷ ಈಗಾಗಲೇ ಗುರುತಿಸೈತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ಸಾರಿ ಸಿದ್ದರಾಮಯ್ಯನವರು ವಿಧಾನಸಭೆಗೆ ಹೋಗೋದಿಲ್ಲ. ದಾವಣಗೆರೆ ನಗರದ ಹಳೆಪೇಟೆಯ ವೀರಭದ್ರೇಶ್ವರ ರಥೋತ್ಸವದ ಪ್ರಯುಕ್ತ ನಡೆದ ಕೆಂಡೋತ್ಸವದಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ಕೆಂಡ ತುಳಿದು ಹರಕೆ ತೀರಿಸಿದ್ದಾರೆ. ಹಿರಿಯ ಪುತ್ರ ಸಮರ್ಥ ಶಾಮನೂರ ಜೊತೆಗೆ ಮಲ್ಲಿಕಾರ್ಜುನ್ ಕೆಂಡ ತುಳಿದಿದ್ದಾರೆ. ದಾವಣಗೆರೆ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಎಸ್ಎಸ್ ಮಲ್ಲಿಕಾರ್ಜುನ ಕೆಂಡ ತುಳಿದ ಬಳಿಕ ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ. ಮೋದಿ ಹೆಸರು ಹೇಳ್ಕೊಂಡ್ ಬರಬೇಕು ಹೊರತು ಇವು ಸ್ವಂತ ಏನು ಅವ್ರ ಕೈ ಒಂದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ವಿಚಾರ ಮತ್ತೆ ಜೋರಾಗಿದೆ. ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗಂಗಾವತಿ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ. ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಇಕ್ಬಾಲ್ ಅನ್ಸಾರಿ, ಬೇರೆಯವರಿಗೆ ಮತ ಹಾಕಿದ್ರೆ ಸಿದ್ದರಾಮಯ್ಯ ಸಿಎಂ ಆಗೋದಿಲ್ಲ, ನೀವು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಔಟ್ ಹಾಕಿ ಮನ್ನ ಸಿದ್ದರಾಮಯ್ಯನವರು ಪುನಃ ಮತ್ತೆ ಮಂತ್ರಿ. ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಶ್ರೀರಂಗಪಟ್ಟಣದಲ್ಲಿ ಮಾಜಿ ಶಾಸಕನಿಂದ ಕಣ್ಣೀರ ರಾಜಕಾರಣ ಶುರುವಾಗಿದೆ. ಬೆಳಕೋಳದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕ ರಮೇಶ್ ಬಾಬು ಕಣ್ಣೀರಾಕಿದ್ದಾರೆ. ಇವತ್ತು ನನಗೆ ಅತ್ಯಂತ ಕಷ್ಟದ ದಿನಗಳು ಎದುರಾಗ್ತಿವೆ, ನಾನು ಜನಸೇವೆ ಮಾಡೋದೇ ತಪ್ಪ ಅಥವಾ ಭಾರ ಹೊರ್ತೇನೆ ಅಂತ ಇಂಥ ಕಷ್ಟ ಕೊಡೋದು ಸರಿನಾ ಅಂತ ಕಣ್ಣೀರು ಹಾಕಿದ್ದಾರೆ. ಒಂದ್ ಕಡೆ ಕೊಪ್ಪಳ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ, ತಾಯಿ ಏನೇ ಮಾತು ಉಳಿಸ್ಕೊಡಪ್ಪ ಅಂತ ಕೇಳಿದ್ವಿ. ಬಹಳ ಇನ್ನು ಮಾಜಿ ಶಾಸಕ ರಮೇಶ್ ಬಾಬು ಕಣ್ಣೀರು ಹಾಕಿದ್ದಕ್ಕೆ ಹಾಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ವ್ಯಂಗ್ಯವಾಡಿದ್ದಾರೆ. ಅಭಿವೃದ್ಧಿಯ ಹೆಸರಲ್ಲಿ ಮತ ಕೇಳು, ಅದು ಬಿಟ್ಟು ಕಣ್ಣೀರಾಕಿ ಮತ ಕೇಳೋದು ಶೋಭೆ ತರಲ್ಲ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಲ್ಲ, ಯಾಕೆಂದ್ರೆ ಕೆಲವರು ಲೈನ್ ರೂಮ್ ಅಲ್ಲಿ ಹೇಳ್ಬಿಟ್ರೆ ಅವ್ರ ಮನೆ ಹತ್ರ ಕುತ್ಕೊಂಡು ಅಲಕ್ಷ್ಯ ಮಾಡ್ಬಿಡ್ತಾರೆ. ನಾವೆಲ್ಲ ನಿಮ್ಮ ಜನರಲ್ಲಿ ಹೇಳಿದ್ರು ಒಂದಲ್ಲ ಒಂದ್ ಸರಿ ನಾನು ಕಾರಣ ಅಂತ ಎಂಎಲ್ಎ ಆಗಕ್ಕೆ ಅಳೋದ್ ಯಾಕೆ? ಜನ ಅಧಿಕಾರ ಕೊಟ್ಟಿರೋದು ನೀವು ಸೇವೆ ಮಾಡಕ್ಕಲ್ಲ, ಅಳೋದ್ ಯಾಕಬೇಕು?
ಬಲವಾದ ಕಷ್ಟ ನನಗೆ ಬಂದ್ಬಿಟ್ಟಿದೆ. ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಜನ ಅವರ ಅಭಿವೃದ್ಧಿಗೆ, ಗ್ರಾಮ ಅಭಿವೃದ್ಧಿಗೆ, ಎಲ್ಲ ಸಮೀಪಮುಖ ಅಭಿವೃದ್ಧಿ ಆಗ್ಬೇಕು ಅಂತ. ಅದು ಬಿಟ್ಟು ನೀವು ಬೇರೆ ಬೇರೆ ಕಾರಣಕ್ಕೂ ಕೇಳ್ಕೊಬೇಡಿ. ನಿಮ್ಮ ಸಿರುಗುಪ್ಪ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಸಿರುಗುಪ್ಪ ಕ್ಷೇತ್ರದ ಟಿಕೆಟ್ ನೀಡಲು ಸ್ವಪಕ್ಷೆಯವರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿರುಗುಪ್ಪ ಶಾಸಕ ಸೋಮಲಿಂಗಪ್ಪನವರಿಗೆ ಟಿಕೆಟ್ ನೀಡದಂತೆ ಪಕ್ಷದ ಹೈಕಮಾಂಡ್ಗೆ ಒತ್ತಾಯ ಮಾಡಲಾಗ್ತಿದೆ. ಶಾಸಕರು ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಸೋಮಲಿಂಗಪ್ಪನಿಗೆ ಟಿಕೆಟ್ ನೀಡಿದರೆ ನಾವು ರೆಬೆಲ್ ಆಗ್ತೀವಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ಸರ್ ಈ ಹಿಂದೆ ನಾವು ಬೇರೆ ಪಕ್ಷಗಳಿಂದ ಇದ್ದು ಗೆದ್ದು ಬಂದಂತ ಸೋಮಲಿಂಗಪ್ಪನ ಒಂದು ಹೋರಾಟವನ್ನ ಅಭಿವೃದ್ಧಿವನ್ನ ನೋಡಿ ನಾವು ಸೋಮಲಿಂಗಪ್ಪತ್ರ ಬಿಜೆಪಿ ಸೇರ್ಕೊಂಡು ಕಳೆದ 15 ವರ್ಷಗಳಾದವು. ಏನು 2018 ಇಲ್ಲಿವರೆಗೆ ನಾವೇ ನಮ್ಮ ಪಕ್ಷದವರು ನಾವೇ ಇದು ಬಹಳ ಭ್ರಷ್ಟಾಚಾರಕ್ಕೈತೆ ಅಂತ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು. ಇದು ನಮ್ಮ ಸಿದ್ದಪ್ಪಂದು ನನ್ನ ಕೂಗಲ್ಲ, ಇದು ಇಡೀ ನಮ್ಮ ತಾಲೂಕಿನಲ್ಲಿ ಇರತಕ್ಕಂಥ ನಮ್ಮ ಬಿಜೆಪಿಯವರ. ಬಿರಿಯಾನಿಗಾಗಿ ಆಟೋ ಮೇಲೆ ಜನರು ಮುಗಿಬಿದ್ದಿರೋ ಘಟನೆ ಕೋಲಾರ ಜಿಲ್ಲೆಯ ಯಲುವಹಳ್ಳಿ ಗ್ರಾಮದಲ್ಲಿ ಮಂಜುನಾಥ್ ನೇತೃತ್ವದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇತ್ತು. ಈ ಸಮಾವೇಶಕ್ಕೆ ಸುಮಾರು 2000 ಅಧಿಕ ಜನರು ಆಗಮಿಸಿದ್ರು. ಬಿರಿಯಾನಿಗಾಗಿ ಕೆಲಕಾಲ ನೂಕು ನುಗ್ಗಲು ಉಂಟಾಯಿತು. ಪ್ರಧಾನಿ ಮೋದಿಯವರನ್ನ ಸ್ಯಾಂಡಲ್ವುಡ್ ನಟ ಅಭಿಷೇಕ್ ಅಂಬರೀಶ್ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಜೂನ್ 7 ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಮದುವೆ ಫಿಕ್ಸ್ ಆಗಿದ್ದು ಪ್ರಧಾನಿ ಮೋದಿಯವರಿಗೆ ಆಮಂತ್ರಣ ನೀಡಿದ್ದಾರೆ. ಒಳ ಮೀಸಲಾತಿ ವಿರುದ್ಧ ಬಂಜಾರ ಸಮುದಾಯ ತಿರುಗಿ ಬಿದ್ದಿದೆ. ವಿಜಯಪುರದಲ್ಲಿ ಬಂಜಾರ ಸಮುದಾಯದ ಬೃಹತ್ ಪ್ರತಿಭಟನೆ ನಡೆಸಿದೆ. ಸಿದ್ದೇಶ್ವರ ದೇಗುಲದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಲಾಗಿದೆ. ಚುಡಾಯಿಸಿದ ಬೀದಿ ಕಾಮಣ್ಣನಿಗೆ ಕಾಲೇಜು ವಿದ್ಯಾರ್ಥಿನಿ ಧರ್ಮದೇಟು ಕೊಟ್ಟು ಜನ ಪೊಲೀಸರಿಗೆ ಒಪ್ಪಿಸಿದಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಕಾಲೇಜು ಮುಗಿಸಿ ಮನೆಗೆ ಹೋಗುವಾಗ ಯುವತಿಯನ್ನ ಚುಡಾಯಿಸಿ ಕೈ ಹಿಡಿದು ಎಳೆದಿದ್ದಾನೆ. ಆಗ ರೊಚ್ಚಿಗೆದ್ದ ಯುವತಿ ಯುವಕನಿಗೆ ನಡು ರಸ್ತೆಯಲ್ಲಿ ಅಟ್ಟಾಡಿಸಿ ಹೊಡೆದಿದ್ದಾಳೆ. ವಿಚಾರ ತಿಳಿದು ಸ್ಥಳಕ್ಕೆ ಜಮಾಯಿಸಿದಂತಹ ಸಾರ್ವಜನಿಕರು ಕೂಡ ಬೀದಿ ಕಾಮಣ್ಣನಿಗೆ ಗೂಸ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೋಳಿ ಸಾಂಬಾರ್ಗಾಗಿ ಆರಂಭವಾದ ಜಗಳವೊಂದು ಕೊಲೆಯಲ್ಲಿ ಅಂತ್ಯವಾದ ಘಟನೆ ದಕ್ಷಿಣ ಕನ್ನಡದಲ್ಲಿ ನಡೆದಿದೆ. ಮಂಗಳವಾರ ರಾತ್ರಿ ಶಿವರಾಮನ ಮನೆಯಲ್ಲಿ ಕೋಳಿ ಸಾರು ಮಾಡಲಾಗಿತ್ತು. ತಂದೆ ಶೀನಾ ಮತ್ತು ಶಿವರಾಮ್ ನಡುವೆ ಚಿಕನ್ ಸಾಂಬಾರ್ಗಾಗಿ ಗಲಾಟೆ ನಡೆದಿದೆ. ಈ ವೇಳೆ ಕೋಪದಲ್ಲಿ ಶೀನಾ ಮಗನ ತಲೆಗೆ ಕೋಲಿನಿಂದ ಬಲವಾಗಿ ಹೊಡೆದಿದ್ದಾನೆ. ತಲೆಗೆ ಗಂಭೀರವಾದ ಏಟು ಬಿದ್ದಿದ್ದಕ್ಕೆ ಹಿನ್ನೆಲೆ ಶಿವರಾಮ್ ಸ್ಥಳದಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ಸ್ಥಳದಲ್ಲಿಯೇ ಶಿವರಾಮ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ದೇವಸ್ಥಾನದ ಅರ್ಚಕರೇ ದೇಗುಲಕ್ಕೆ ಕನ್ನ ಹಾಕಿದ ಘಟನೆ ರಾಮನಗರದ ನೀರಸಂದ್ರದಲ್ಲಿ ನಡೆದಿದೆ. ಭೈರವೇಶ್ವರ ದೇವಸ್ಥಾನದಲ್ಲಿ ಕಳೆದ 1 ವಾರಗಳ ಕಾಲ ಜಾತ್ರೆ ನಡೆದಿತ್ತು. ಭಕ್ತರು ಹಣ, ಒಡವೆ, ಬೆಳ್ಳಿ, ಬಿಂಬಿಗೆಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ರು. ಆದರೆ ಅರ್ಚಕರೇ ಸಿಸಿಟಿವಿಗೆ ಬಟ್ಟೆ ಇಟ್ಟು ಒಡವೆ ಹಣ ಕದ್ದಿದ್ದಾರೆ. ಸದ್ಯ ಪ್ರಭಾಕರ್, ಕಿರಣ್ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗೋ ಸಾಗಣೆ ವೇಳೆ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ಸೇರಿ 5 ಬಂಧಿಸಲಾಗಿದೆ. ಮಾರ್ಚ್ 31 ಪುನೀತ್ ಆ್ಯಂಡ್ ಟೀಮ್ ಕ್ಯಾಂಟರ್ ತಡೆದು ಜಾನುವಾರು ರಕ್ಷಣೆ ಮಾಡಿತ್ತು. ಕ್ಯಾಂಟರ್ನಲ್ಲಿದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ. ಕಳೆದ 5 ದಿನದಿಂದ ತಲೆಮರೆಸಿಕೊಂಡಿದ್ದ ಪುನೀತ್ ಆ್ಯಂಡ್ ಟೀಮ್ನನ್ನ 700 ಪೊಲೀಸರು ಬಂಧಿಸಿದ್ದಾರೆ. ದ್ರೌಪದಿ ದೇವಿ ಕರಗಕ್ಕೆ ಕೇವಲ 1 ದಿನ ಬಾಕಿ ಇದೆ. ನಾಳೆ ನಡೆಯಲಿರೋ ವಿಶ್ವವಿಖ್ಯಾತಿ ಬೆಂಗಳೂರು ಕರಗ ನೋಡೋಕೆ ಸಾವಿರಾರು ಜನರು ಬರ್ತಾರೆ. ಅರ್ಚಕ ಜ್ಞಾನೇಂದ್ರ 5ನೇ ಬಾರಿ ಕರಗ ಹೊರಲಿದ್ದಾರೆ. ಇಂದು ಕಲಾಸಿಪಾಳ್ಯದ ಮರಿಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ನಡೆಯಿತು. ಬಳಿಕ ದ್ರೌಪದಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ಏಪ್ರಿಲ್ 9ರಂದು ಬಂಡೀಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆ ನಾಳೆಯಿಂದಲೇ ಬಂಡೀಪುರದಲ್ಲಿ ಸಫಾರಿ ಬಂದ್ ಆಗಲಿದೆ. ಬಂಡೀಪುರ ವ್ಯಾಪ್ತಿಯ ಎಲ್ಲಾ ಹೋಮ್ಸ್ಟೇಗಳು, ರೆಸಾರ್ಟ್, ಲಾಡ್ಜ್ಗಳು ಕೂಡ ಬಂದ್ ಮಾಡ್ತಾ ಇರುವುದಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಆದೇಶವನ್ನು ಹೊರಡಿಸಿದ್ದಾರೆ. ರಸ್ತೆ ನಿರ್ವಹಣೆ, ಪೂರ್ವ ಸಿದ್ಧತೆ ಹಾಗೂ ರಕ್ಷಣೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಜಲಮಂಡಳಿ ಎಡವಟ್ಟಿನ ಕೆಲಸಗಳಿಂದ ನಾಗರಿಕರು ಹಾಗೂ ವಾಹನ ಸವಾರರಿಗೆ ನಿತ್ಯ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಕಳಪೆ ಕಾಮಗಾರಿ ಹಿನ್ನೆಲೆ ರಸ್ತೆ ಬಾಯಿ ತೆರೆದಿದೆ. ಸಿದ್ದಾಪುರ ಬಳಿಯ ವರ್ತೂರು ಮುಖ್ಯ ರಸ್ತೆ ಕುಸಿಯುವ ಹಂತಕ್ಕೆ ತಲುಪಿದ್ದು ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ತೆಲಂಗಾಣ ಬಿಜೆಪಿ ಅಧ್ಯಕ್ಷ ಬಂಡಿ ಸಂಜಯ್ ಕುಮಾರ್ ಅವರನ್ನು ನಿನ್ನೆ ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ಅವರನ್ನು ಪಾಲಕುರ್ತಾಯಲ್ಲಿರುವಂತಹ ಆಸ್ಪತ್ರೆ ವೈದ್ಯಕೀಯ ಪರೀಕ್ಷೆಗಾಗಿ ಕರೆದೊಯ್ಯಲಾಗಿತ್ತು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಪೊಲೀಸರನ್ನ ಅಡ್ಡಿಪಡಿಸಿದರು. ಈ ವೇಳೆ ಪೊಲೀಸರು ಕಾರ್ಯಕರ್ತರ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ನಡೆದ ಭೀಕರ ಅಪಘಾತವೊಂದರ ದೃಶ್ಯ ಎಲ್ಲೆಡೆ ವೈರಲ್ ಆಗಿದೆ. ವೇಗವಾಗಿ ಬಂದ ವಾಹನವೊಂದು ವ್ಯಕ್ತಿಗೆ ಡಿಕ್ಕಿ ಹೊಡೆದಿದೆ. ಗಾಯಾಳು ವ್ಯಕ್ತಿ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಿದ್ರು. ವಾಹನದ ಚಾಲಕ ಕೇರ್ ಮಾಡದೆ ಅಲ್ಲಿಂದ ತೆರಳಿದ್ದಾನೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಏಕಾಏಕಿ ಬಂದಂತಹ ವಾಹನ ಒಂದು ವ್ಯಕ್ತಿಗೆ ಡಿಕ್ಕಿ ಹೊಡೆದಿದೆ. ಆ ವ್ಯಕ್ತಿ ಸ್ಥಳದಲ್ಲೇ ನರಳಾಡ್ತಾ ಇದ್ರು ಕೂಡ ಕೇರ್ ಮಾಡದೆ ಆ ವಾಹನ ಚಾಲಕ ಅಲ್ಲಿಂದ ತೆರಳತಾನೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಜೀವದ ಜೊತೆ ಚೆಲ್ಲಾಟ ಆಡೋದು ಅಂದ್ರೆ ಇದೇ ಅನ್ಸುತ್ತೆ. ಉತ್ತರ ಪ್ರದೇಶದಲ್ಲಿ ಪೃಥ್ವಿ ಎಂಬ ವ್ಯಕ್ತಿಯೋರ್ವ ಮುಂಬೈ ಗೋರ್ಖರ್ ಎಕ್ಸ್ಪ್ರೆಸ್ ಮೇಲೆ ಹತ್ತಿ ಹೈಟೆನ್ಷನ್ ವೈರ್ ಮುಟ್ಟಿದ್ದಾನೆ. ತಕ್ಷಣವೇ ಪೃಥ್ವಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದು 80ರಷ್ಟು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಸಹಕಾರಿ ಬ್ಯಾಂಕ್ನ ಇಬ್ಬರು ಉದ್ಯೋಗಿಗಳ ಮೇಲೆ ಕಾಂಗ್ರೆಸ್ ಶಾಸಕರೊಬ್ಬರು ಕಪಾಳ ಮೋಕ್ಷ ಮಾಡಿದ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ. ಬ್ಯಾಂಕ್ ಹೊರಗೆ ನೂರಾರು ರೈತರ ಸಮ್ಮುಖದಲ್ಲಿ ಕಾಂಗ್ರೆಸ್ ಶಾಸಕ ಬೃಹಸ್ಪತ್ ಸಿಂಗ್, ಕ್ಲರ್ಕ್ ರಾಜೇಶ್ ಪಾಲ್ ಮತ್ತು ಪ್ಯೋನ್ ಅರವಿಂದ್ ಸಿಂಗ್ ರನ್ನ ನಿಂದಿಸಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಸ್ವಾತಿಮುತ್ತಿನ ಮಳೆ ಹನಿಯ ಚಿತ್ರತಂಡಕ್ಕೆ ಗೆಲುವು ಸಿಕ್ಕಿದೆ. ರಮ್ಯಾ ನಿರ್ಮಿಸಿ ರಾಜ್ ಬಿ ಶೆಟ್ಟಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಈ ಚಿತ್ರಕ್ಕೆ ಟೈಟಲ್ ನೀಡಬಾರ್ದಂತ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಹೈಕೋರ್ಟ್ ಮೆಟ್ಟಿಲೇರಿದ್ರು. ತಮ್ಮ ಚಿತ್ರದ ಹಾಡಿನ ಸಾಲನ ಬಳಸಿಕೊಂಡಿದ್ದಕ್ಕೆ ಆಕ್ಷೇಪ ಹೊರಹಾಕಿದ್ರು. ಸದ್ಯ ಟೈಟಲ್ ಬಳಸಲು ಯಾವುದೇ ಅಡ್ಡಿ ಇಲ್ಲ ಅಂತ ಹೈಕೋರ್ಟ್ ತಿಳಿಸಿದೆ.